ಮಂಡ್ಯ ಗೆಲ್ಲಿಸಿಕೊಳ್ಳೋದು ಕಾಂಗ್ರೆಸ್ಗೆ ಸವಾಲು. HDK ಕಣಕ್ಕಿಳಿದ್ರೆ ಕಾಂಗ್ರೆಸ್ಗೆ ಮತ್ತಷ್ಟು ಸಂಕಷ್ಟ. ಸುಮಲತಾ ಮಂಡ್ಯದಿಂದಲೇ ಸ್ಪರ್ಧಿಸಿದ್ರೆ ಮತ್ತಷ್ಟು ರೋಚಕ. ಚೆಲುವರಾಯಸ್ವಾಮಿಗೆ ಪ್ರತಿಷ್ಠೆಯಾಗಿದೆ ಮಂಡ್ಯ ರಣಕಣ. ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಿಗೆ ಹೋಲಿಸಿದ್ರೆ ಮಂಡ್ಯ ಈ ಬಾರಿ ಖಂಡಿತವಾಗಿ ಕೂಡ ಪ್ರತಿಷ್ಠಿತ ರೋಚಕ ಹೋರಾಟ. ಮಂಡ್ಯ ಈ ಬಾರಿ ಕೂಡ ಲೋಕಸಭೆಯಲ್ಲಿ ಇಂಡಿಯಾದ ಗಮನವನ್ನು ಸೆಳೆಯೋದರಲ್ಲಿ ಅಚ್ಚರಿ ಪಡಬೇಕಾಗಿಲ್ಲ. 2019 ಸುಮಲತಾ ಅವರು ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಅವರ ವಿಚಾರವಾಗಿ ಇಡೀ ದೇಶಾದ್ಯಂತ ಗಮನ ಸೆಳೆದಿತ್ತು. ಸುಮಲತಾ ಅವರು ಸ್ವಾಭಿಮಾನಿಯಾಗಿ ಅಂದರೆ ಪಕ್ಷೇತರರಾಗಿ ಗೆದ್ದರು, ಈಗ BJPಗೆ ಸಪೋರ್ಟ್ ಅಂತ ಅವರೇ. ಆದರೆ BJP ಮೈತ್ರಿ ನೋಡಿದ್ರೆ ಕುಮಾರಸ್ವಾಮಿ After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam standard books. ಅವರಿಗೆ ಸ್ಪರ್ಧಿಸೋಕೆ ಹೇಳಿದ್ದಾರೆ ಅನ್ನೋ ಚರ್ಚೆ. ಹೀಗಾಗಿ ಸುಮಲತಾ ಏನು ಮಾಡ್ತಾರೆ, ಸುಮಲತಾ ಅವ್ರನ್ನ ಬೆಂಗಳೂರಿದ್ದೆಲ್ಲ ಸ್ಪರ್ಧಿಸಕ್ಕೆ ಹೇಳ್ತಾರ? ನೋ, ನೆವರ್. ಅಧಿಕಾರಕ್ಕಾಗಿ ಅಥವಾ ರಾಜಕೀಯವನ್ನು ಮಾಡಲೇಬೇಕು ಅಂತ ಚುನಾವಣೆಗೆ ನಿಂತವರಲ್ಲ ಸುಮಲತಾ. ಅಂಬರೀಷ್ ಅವರ ಕನಸುಗಳನ್ನ ಈಡೇರಿಸಬೇಕು ಮಂಡ್ಯ ಕ್ಷೇತ್ರಕ್ಕಾಗಿ, ಮಂಡ್ಯ ಜನರಿಗಾಗಿ ಅಂತ ಚುನಾವಣೆಗೆ ನಿಂತವರು. ಹಂಗೋ ರಾಜಕೀಯನೇ ಮಾಡಬೇಕು ಅಂತಿದ್ರು, ಯಾವುದೋ ಪಕ್ಷ ಸೇರ್ಕೊಂಡು ಎಲ್ಲಿನ ಬೇಕಾದ್ರೆ ಸ್ಪರ್ಧಿಸ್ಬೋದಿತ್ತು. ಹೀಗಾಗಿ ನಾನು ಮಂಡ್ಯದ ಗೌಡ್ತಿ, ಮಂಡ್ಯದ ಸೊಸೆ ಅನ್ನೋ ಕಾರಣಕ್ಕೆ ಮತ್ತೆ ಮಂಡ್ಯದಲ್ಲೇ ರಾಜಕೀಯ ಮಾಡಬೇಕು ಅಂತ ಅವರು ಇತ್ತೀಚೆಗಷ್ಟೇ ಒಂದು ಮಾತನ್ನು ಹೇಳಿದರು, ನಾನು ಬೇಕಾದರೆ ರಾಜಕೀಯನ ಬಿಡ್ತೀನಿ, ಮಂಡ್ಯ ಬಿಡಲ್ಲ ಅಂತ. ಹೀಗಾಗಿ ಮೊನ್ನೆ ಡಿ ಬಸವರ ಬೇರೆ ಒಂದು ಮಾತು ಹೇಳಿದ್ರು, ಈ ಸಲ ಮತ್ತೆ ಸುಮಮ್ಮನಿಗೆ ಆಶೀರ್ವಾದ ಮಾಡಿ ಅಂತ. ಅಲ್ಲಿಗೆ ಚುನಾವಣೆಗೆ ನಿಲ್ಲದು ಫಿಕ್ಸು. ಸುಮಮ್ಮನಿಗೆ ಆಶೀರ್ವಾದ ಮಾಡಿ ಅಂದರೆ ಬೆಂಗಳೂರಿಗೆ ಬಂದು ಮಾಡಿ ಅಂತಾರ, ಮಂಡ್ಯದಲ್ಲಿ ಕೇಳ್ಕೊಂಡವ್ರು ಮಂಡ್ಯದಲ್ಲಿ ಎಲೆಕ್ಷನ್ ನಿಲ್ತಾರೆ ಅನ್ನೋ ಲೆಕ್ಕಾಚಾರ. ಇನ್ನೊಂದು ಕಡೆ ಕುಮಾರಸ್ವಾಮಿ ಅವ್ರು ನಿಂತರೆ ಸುಮಲತಾ ಅವರು ಯಾವ ಪಕ್ಷದಿಂದ, ಕಾಂಗ್ರೆಸ್ಗೇನಾದ್ರು ಬಂದುಬಿಡ್ತಾರ ಗೊತ್ತಿಲ್ಲ, ಮತ್ತೆ ಪಕ್ಷೇತರ ಹಾಕಿ ಸ್ಪರ್ಧಿಸ್ಬೋದು. ಅಥವಾ ನಿಜಕ್ಕೂ ಹೈಕಮಾಂಡ್ ಅವರನ್ನು ಕನ್ವಿನ್ಸ್ ಮಾಡಿ ಬೇಡ ನೀವು ನಿಂತ್ಕೋಬೇಡಿ ನಿಮ್ಮನ್ನ ರಾಜ್ಯಸಭೆಗೆ ಕರ್ಕೊಂಡು ಹೋಗ್ತೀವಿ ಅನ್ನೋ ಲೆಕ್ಕಾಚಾರಗಳು ಇರ್ಬೋದು. ಆದರೆ ಸುಮಲತಾ ಅವರು ಜನರ ನಡುವೆ ನಿಂತು ಜನರಿಂದ ಆಯ್ಕೆಯಾಗಿ ಸಂಸತ್ಗೆ ಹೋಗ್ಬೇಕನ್ನೋದು ಅವರ ಅಭಿಲಾಷೆ. ಈ ಎಲ್ಲ ಲೆಕ್ಕಾಚಾರದ ನಡುವೆ ಇದು BJP JDS ಮೈತ್ರಿಯಲ್ಲಿರುವಂಥ ಗೊಂದಲ. ಸಚಿವರಾಗಿರುವಂಥ ಚೆಲುವರಾಯಸ್ವಾಮಿ ಅವರಿಗೆ ಈಗ ಪ್ರತಿಷ್ಠಿತ ಪ್ರಶ್ನೆ, ಮಂಡ್ಯವನ್ನು ಗೆಲ್ಲಿಸ್ಕೊಳ್ಬೇಕು ಹೆಂಗಾದರೂ ಮಾಡಿ, ಯಾರನ್ನಾರು ನಿಲ್ಲಿಸಿ. ನೀವು ಕೊನೆಗೆ ಸುಮಲತಾ ಅವ್ರನ್ನಾರು ಕರ್ಕೊಬನ್ನಿ, ಅದು ಲಾಸ್ಟ್ ಆಪ್ಷನ್ನೋ ಅಥವಾ ಬೆಸ್ಟ್ ಆಪ್ಷನ್ನೋ ಅಥವಾ ಅವ್ರಿಗೆ ಅದು ಆಪ್ಷನ್ನೇ ಅಲ್ವೋ ಗೊತ್ತಿಲ್ಲ. ಕುಮಾರಸ್ವಾಮಿ ಅವ್ರು ನಿಂತ್ಕೋತಾರೆ, ಅದರಲ್ಲಿ ಸೂಕ್ತ ಅಭ್ಯರ್ಥಿ ಬೇಕೇ ಬೇಕಲ್ಲ. ಸುಮಲತಾ ಅವರು ಕೂಡ ಪಕ್ಷೇತರವಾಗಿ ಅಥವಾ ಪಕ್ಷಗಳ ಟಿಕೆಟ್ ಕೊಡಲಿಲ್ಲ ಅಂತ ಸ್ಪರ್ಧಿಸಿದ್ರೆ ಕಾಂಗ್ರೆಸ್ಗೆ ಮತ್ತೊಂದು ಸವಾಲು, ಇನ್ನೊಬ್ಬರು ಟಫ್ ಕ್ಯಾಂಡಿಡೇಟ್ ಹಾಕಬೇಕು. ಒಂದು ಕಡೆ ತ್ರಿಕೋನ ಸ್ಪರ್ಧೆ ಆಗಿಬಿಡ್ತು, ಒಂದು ಕಡೆ ಕುಮಾರಸ್ವಾಮಿ ಅವರು, ಇನ್ನೊಂದು ಕಡೆ ಸುಮಲತಾ ಅವರು, ಇನ್ನೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ. ಈಗ ಕೊನೆ ಕ್ಷಣದಲ್ಲಿ ಚೆಲುವರಾಯಸ್ವಾಮಿ ಅವರೇನಾದ್ರು ಕಣಕ್ಕಿಳಿತಾರ ಅಥವಾ ಅವರ ಪತ್ನಿ ಅವರನ್ನೇನಾದ್ರು ಕಣಕ್ಕಿಳಿಸ್ತಾರ ಅಥವಾ ಸೂಕ್ತ ಅಭ್ಯರ್ಥಿ ಯಾರು ಅಂದರೆ, ಕಾಂಗ್ರೆಸ್ ಸರ್ಕಾರಕ್ಕೆ ಮಂಡ್ಯವನ್ನು ಗೆಲ್ಲಲೇಬೇಕಾದ ಅನಿವಾರ್ಯತೆ, ಮಂಡ್ಯವನ್ನು ಗೆಲ್ಲಿಸಲೇಬೇಕಾದ ಅನಿವಾರ್ಯತೆ ಚೆಲುವರಾಯಸ್ವಾಮಿಯವರಿಗೆ. ಚೆಲುವರಾಯಸ್ವಾಮಿಯವರಿಗೆ ಅಸೆಂಬ್ಲಿ ಎಲೆಕ್ಷನ್ ಮ್ಯಾಟ್ರೇ ಅಲ್ಲ, ಈಗ ಲೋಕಸಭೆ ಚುನಾವಣೆ ಅತಿ ದೊಡ್ಡ ಕಣ. ಒಂದು ಕಡೆ ಸಿನಿಮಾದವ್ರು ಬೇಡ ಅಂತಾರೆ, ಇದೇ ಕಾರಣಕ್ಕಾಗಿ ರಮ್ಯಾ ಅವರೇನೋ ಎಲೆಕ್ಷನಿಗೆ ಬರಲ್ಲ, ಮಂಡ್ಯಕ್ಕೆ ಬರಲ್ಲ ಅನ್ನೋ ಲೆಕ್ಕಾಚಾರ. ಈಗ ಚೆಲುವರಾಯಸ್ವಾಮಿಯವರು ಏನು ಮಾಡ್ತಾರೆ ಅನ್ನೋದು ಅತಿ ದೊಡ್ಡ ಪ್ರಶ್ನೆ ಆಗಿದೆ. ಚೆಲುವರಾಯಸ್ವಾಮಿಯವರಿಗೆ ನಿಜಕ್ಕೂ ಇದೊಂದು ರೀತಿಯಲ್ಲಿ ಸವಾಲಿನ ವಿಚಾರ. ಮಂಡ್ಯದ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂಥ 8 ವಿಧಾನಸಭಾ ಕ್ಷೇತ್ರಗಳನ್ನು ನೋಡಿದ್ರೆ ಕಾಂಗ್ರೆಸ್ಗೆ ಹೆಚ್ಚು ಕಡಿಮೆ 7 ಸೀಟು, ಕಾಂಗ್ರೆಸ್ ಬೆಂಬಲ ಮೇಲ್ಕೋಟೆಯಲ್ಲಿರೋದ್ರಿಂದ 7 ಸೀಟು, KR ಪೇಟೆಯನ್ನು ಹೊರತುಪಡಿಸಿ. ಹೀಗಾಗಿ ಕೈ ಪಡೆ ರಿಸಲ್ಟ್ ಮಾಡ್ಕೋಬೋದು ಅನ್ನೋ ಲೆಕ್ಕಾಚಾರ. ಆದರೆ ಸ್ಥಳೀಯರಲ್ಲಿ ಸಮರ್ಥರ ಕೊರತೆ. ಸಿನಿಮಾದವರು ಮಂಡ್ಯ ಕ್ಷೇತ್ರಕ್ಕೆ ಬೇಡ ಅನ್ನೋ ನಿರ್ಧಾರಕ್ಕೆ, ಹೀಗಾಗಿ ಒಂದಷ್ಟು ಜನ ರಮ್ಯ ಬರೋದು ಬೇಡ ಅಂತಾರೆ. ಹೀಗಾಗಿ ಅಭ್ಯರ್ಥಿನ ಯಾರು ಮಾಡಬೇಕನ್ನೋ ತಲೆನೋವು. ಇನ್ನೊಂದು ಕಡೆ ಸಚಿವ ಇನ್ ಚೆಲುವರಾಯಸ್ವಾಮಿ ಅವರೇ ಅಕ್ಕಡ ಪ್ರವೇಶಿಸಿದರೆ ಆಗೋ ಲೆಕ್ಕಾಚಾರಗಳೇನು ಅಂತ. ಒಂದು ವೇಳೆ ಸೋತ್ ಕಿತ್ತುಬಿಟ್ರೆ ಇರೋ ಮಿನಿಸ್ಟರ್ ಹಾಕ್ಕೊಂಡು ಆರಾಮಾಗಿದ್ದೆ ಅದನ್ನು ಕಳ್ಕೊಂಡೆ ಅನ್ನಂಗೆ ಆಗ್ಬಿಡ್ತಲ್ಲ, ಹೆಚ್ಚು ಕಡಿಮೆ ಆಗ್ಬಿಟ್ರೆ ಬೇಡ, ಆ ರೀತಿ ನಿರ್ಧಾರಗಳು ಬೇಡ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ. ಹೀಗಾಗಿ 2018 ಚುನಾವಣೆಯಲ್ಲಿ 7-7 ಸ್ಥಾನಗಳನ್ನು ಸೋತು ತನ್ನ ನೆಲೆಯನ್ನು ಕಳೆದುಕೊಂಡಿದ್ದ ಕಾಂಗ್ರೆಸ್ 2023 ಚುನಾವಣೆಯಲ್ಲಿ 6 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದ್ದು ಈಗ ಇತಿಹಾಸ. 2019 ಲೋಕಸಭಾ ಚುನಾವಣೆಯಲ್ಲಿ ಆರಂಭಗೊಂಡ ಒಂದು ವಿಧಾನಸಭಾ ಉಪಚುನಾವಣೆ, 2 ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕ್ಷೇತ್ರದಲ್ಲಿ ಬಲವಾಗಿ ಬೇರೂರಿದ್ದ JDS ಪಕ್ಷವನ್ನು ಮಣಿಸುವಲ್ಲಿ ಚೆಲುವರಾಯಸ್ವಾಮಿ ನಡೆಸಿದ ಗೇಮ್ ಪ್ಲಾನ್ ದೊಡ್ಡದು. ಅದೇ ರೀತಿಯಲ್ಲಿ 2023 ಚುನಾವಣೆ ನೇತೃತ್ವ ವಹಿಸಿ ಕಾಂಗ್ರೆಸ್ಗೆ ಹೆಚ್ಚು ಸ್ಥಾನ ಗೆದ್ದುಕೊಡುವಲ್ಲಿ ಕೂಡ ಚೆಲುವರಾಯಸ್ವಾಮಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಹೀಗಾಗಿ ಚೆಲುವರಾಯಸ್ವಾಮಿ ಅವರಿಗೆ ಕೂಡ ಇಲ್ಲಿವರೆಗೂ ಇದ್ದಂಥ ಅಗ್ನಿ ಪರೀಕ್ಷೆಗಳೇ ಬೇರೆ, ಈ ಬಾರಿ ಎದುರಾಗುವ ಅಗ್ನಿ ಪರೀಕ್ಷೆಯೇ ಬೇರೆ. ಯಾಕೆಂದರೆ ಅವ್ರ ಹೆಂಡತಿ, ಅವ್ರ ಪತ್ನಿ ಧನಲಕ್ಷ್ಮಿ ಅವರು ಕೂಡ ಆಗಾಗ ಅಲ್ಲಿ ಕಾಣಿಸ್ಕೊತಾರೆ, ಅವ್ರನ್ನೇನಾದ್ರು ಅಭ್ಯರ್ಥಿ ಮಾಡ್ತಾರಂತ. ಒಟ್ಟಿನಲ್ಲಿ ಮೈತ್ರಿಯ ಅಭ್ಯರ್ಥಿ ಅನೌನ್ಸ್ ಆಗುವವರೆಗೆ ಕೂಡ ಕಾಂಗ್ರೆಸ್ಗೆ ಗೊಂದಲವಿದೆ.
ಕುಮಾರಸ್ವಾಮಿ ಅವರು ಅನೌನ್ಸ್ ಆಗ್ಬಿಡ್ತು ಅಂದರೆ ಸುಮಲತಾ ಅವರ ನಿರ್ಧಾರ ಏನಾಗುತ್ತೆ, ಇವೆಲ್ಲವನ್ನು ನೋಡಿಕೊಂಡು ಚಲುವರಾಯ ಸ್ವಾಮಿಯವರು ಮಂಡ್ಯಕ್ಕಾಗಿ ವಿಶೇಷ ರಣತಂತ್ರವನ್ನು ರೂಪಿಸಬೇಕು. ಏನಾಗುತ್ತೆ ಈ ಸಲ ಮಂಡ್ಯ ಲೋಕಸಭಾ ಕ್ಷೇತ್ರ, ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ ಸಂಖ್ಯೆನೇ ಜಾಸ್ತಿ. ಆದರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ, ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ, ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.